ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನನ್ನಮ್ಮ ಸೂಪರ್ ಸ್ಟಾರ್ ಖ್ಯಾತಿಯ ಸಮನ್ವಿ ಆ ಪುಟ್ಟಕಂದನನ್ನು ಕಳೆದುಕೊಂಡು ಈಗ ನಾವೆಲ್ಲರೂ ದುಃಖತಪ್ತರಾಗಿದ್ದೇವೆ ಅಂತಲೇ ಹೇಳ್ಬೋದು. ಇನ್ನು ಅವರ ತಾಯಿ ಅಮೃತರವರು ಕೂಡ ತುಂಬಾ ದುಃಖದಲ್ಲಿದ್ದಾರೆ. ವೀಕ್ಷಕರೇ, ಸಮನ್ವಿಯವರು ನಿಧನರಾದಾಗ ಅಮೃತರವರು 4 ತಿಂಗಳು ಗರ್ಭಿಣಿಯಾಗಿದ್ದರು, ಇದೆಲ್ಲರಿಗೂ ಗೊತ್ತೇ ಇದೆ. ಈಗ ಅವರು ತಮ್ಮ ಮಗುವಿನ ಬರುವಿಕೆಗಾಗಿ ಕಾಯ್ದುಕೊಂಡಿದ್ದಾರೆ. ಈಗ ತುಂಬ ಗರ್ಭಿಣಿ ಬೇಬಿ ಶವರ್ ಕೂಡ ಮಾಡಿಕೊಂಡಿದ್ದಾರೆ. ಆ ಫೋಟೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ, ದಯವಿಟ್ಟು ಎಲ್ಲರೂ ನನಗಾಗಿ ಪ್ರಾರ್ಥನೆ ಮಾಡಿ, ಮತ್ತು ಹೆಣ್ಣು ಮಗುವೇ ಆಗಬೇಕು, ಸಮನ್ವಯನೇ ಹುಟ್ಟಿ ಬರಬೇಕು ಅಂತ ಒಂದು ಶೀರ್ಷಿಕೆಯನ್ನು ಬರ್ಕೊಂಡಿದ್ದಾರೆ ಅಮೃತರವರು. ಇನ್ನು ಅವರ ಪತಿ ರೂಪೇಶ್ ಅವರು ತುಂಬ ಕಂಗಾಲಾಗಿದ್ದಾರೆ. ಅವರ ವೇಷವನ್ನು ನೀವು ನೋಡಿದ್ರೆ ಅರ್ಥ ಮಾಡ್ಕೋತೀರಾ, ಉದ್ದನೆಯ ಗಡ್ಡವನ್ನು ಬಿಟ್ಕೊಂಡಿದ್ದಾರೆ. ಮಗಳ ದುಃಖವನ್ನು ತಡೆಯಲಾರದೆ ಈ ರೀತಿ ಒಂದು ವೇಷವನ್ನು ಅವರು ಧರಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅಮೃತರವರನ್ನು ನೀವು ಅನೇಕ ಧಾರಾವಾಹಿಗಳಲ್ಲಿ ನೋಡಿರ್ತೀರಾ. ಸಮನ್ವಯನ ಕಳೆದುಕೊಂಡ ದುಃಖ ಇಡೀ ಕುಟುಂಬಕ್ಕೆ ಇದ್ರೂ ಈಗ ಹೊಸ ಮಗುವಿನ ಆಗಮನಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಇವರ ಮನೆಯಲ್ಲಿ ಮತ್ತೆ ಸಮನ್ವಿ ಬರುವಂತಹ ಸಂತೋಷವನ್ನು ದೇವರು ಕೊಡಲಿ ಅಂತ ನಾವು ನೀವು ಹಾರೈಸೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು.